ಹಲೋ ವಾರಿಯರ್ಸ್, ಐ ಆಮ್ ಅರುಣ್ ಕುಮಾರ್. ವೆಲ್ಕಮ್ ಟು ಮೈ ಚಾನಲ್ ವಾರಿಯರ್ಸ್ ಅರುಣ್. ಸೊ ಫ್ರೆಂಡ್ಸ್, ಇವತ್ತು ಬಂದಿದ್ದೀನಿ ಒಂದು ಹೊಸ ಟಾಪಿಕ್ ತಗೊಂಡು. ಟಾಪಿಕ್ ಅಂತ ಹೇಳೋಕ್ಕಾಗಲ್ಲ, ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇರೋದು. ಓಕೆ, ಏನಂದರೆ ನಿಮ್ಮ ಫ್ಯಾಮಿಲಿಯಲ್ಲಾಗಲಿ ನಿಮ್ಮ ಗೊತ್ತಿರೋದರಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿರ್ಬೋದು? 90, 100, 120? ನನ್ನ ಪ್ರಕಾರ ಮ್ಯಾಕ್ಸಿಮಮ್ 120 ತನಕ ನಾನು ಕೇಳಿದ್ದೀನಿ. ಬಟ್ ಅದೇ ಲೈಕ್ ಒಬ್ಬ ಮನುಷ್ಯ 256 ವರ್ಷ ಬದುಕಿದ್ದಾನೆ, ಬದುಕಿದ್ರು ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬಿಡ್ತೀರಲ್ವ? 256 ಇಯರ್ಸ್, ಅಪ್ಪ 256 ವರ್ಷ ಹೆಂಗೊಬ್ಬ ಮನುಷ್ಯ ಒದು ಬದುಕೋಕ್ಕಾಗುತ್ತೆ? ನನಗೂ ಅದು ಲೈಕ್ ನಿಜಾನ ಸುಳ್ಳ ಹೆಂಗೆ ಲೈಕ್, ನಾನು ಸುಮ್ಮನೆ ಲೈಕ್ ನಾನು ಯಾವುದೋ ಒಂದು ವೀಡಿಯೋಲಿ ನೋಡಿದೆ 256 ಇಯರ್ಸ್ ಓಲ್ಡ್ ಬದುಕಿರೋ ಒಬ್ಬ ಮನುಷ್ಯ ಇದ್ದಾನೆ ಅಂತ. ಅದು ಸುಮ್ಮನೆ ಏನೋ ಫೇಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ. 256 ಇಯರ್ ಓಲ್ಡ್, 256 ಓಲ್ಡ್ ಅಂತ ಹೊಡೀರಿ ಗೂಗಲಲ್ಲಿ, ಅಷ್ಟೊಳಗೆ ಸಾಕು ಇವರ ಹೆಸರು ಫುಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, ಅದ್ರ ಬಗ್ಗೆ ಫುಲ್ ಡೀಪಾಗಿ ಹೇಳ್ತೀನಿ. ಡೀಪಾಗಿ ಹೇಳೋಕ್ಕಿಂತ ಮುಂಚೆ ನಿಮಗೆ ಒಂದು ಸ್ಮಾಲ್, ವೀಡಿಯೋನ ಸ್ಕಿಪ್ ಮಾಡಬೇಡಿ. ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ವೀಡಿಯೋ ಮಧ್ಯದಲ್ಲಿ ಒಂದು ಕ್ವಶನ್ ಕೇಳ್ತೀನಿ. ಓಕೆ, ಆ ಕ್ವಶನ್ ಯಾರು ಆನ್ಸರ್ ಮಾಡ್ತಾರೆ ಅವರ ಹೆಸರು ನೆಕ್ಸ್ಟ್ ವೀಡಿಯೋಲಿ ಇಡ್ತೀನಿ. ಓಕೆ, ನಿಮಗೂ ಏನಾದರೂ ಒಂದು ಬೆನಿಫಿಟ್ ಬೇಕಲ್ವಾ? ಓಕೆ, ಎಷ್ಟೊಂದು ಜನ ಲೈಕ್, ಯಾಕಂದರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇರ್ತಾರೆ, ಅವ್ರ ಚಾನಲ್ ಬೇಕಾದ್ರೆ ನನ್ನ ಚಾನಲಿಂದ ಪ್ರಮೋಟ್ ಆಗಲಿ. ಓಕೆ, ಸೊ ಯಾರು ಕರೆಕ್ಟಾಗಿ ಆನ್ಸರ್ ಹೇಳ್ತಾರೆ ಅವ್ರ ಹೆಸರು ನೆಕ್ಸ್ಟ್ ವೀಡಿಯೋಲಿ ಲೈಕ್ ಶೌಟ್ ಔಟ್ ಮಾಡ್ತೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ. ಟಾಪಿಕ್ಕೆಲ್ಲ ಹೋಗೋಕ್ಕಿಂತ ಮುಂಚೆ, ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಇದೆ ನೋಡಿ, ಅದನ್ನ ಮೇಕ್ ಇಟ್ ಟು ಆಲ್, ಸೊ ದಟ್ ನನ್ನ ಚಾನಲ್ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಗೊತ್ತು. ಬಟ್ ನೋಟಿಫಿಕೇಶನ್ ಆನ್ ಮಾಡಿಲ್ಲ ಅಂದರೆ ನಾನು ಪೋಸ್ಟ್ ಮಾಡುವಾಗ ನಿಮಗೆ ಗೊತ್ತಾಗಲ್ಲ ವೀಡಿಯೋಸ್. ಬಿಕಾಸ್ ನಾನು ಡೈಲಿ ಯಾವ ಟೈಮಲ್ಲಿ ಬೇಕಾದ್ರೂ ಪೋಸ್ಟ್ ಮಾಡ್ತೀನಿ, ಡೈಲಿ ನನ್ನ ವೀಡಿಯೋಸ್ ಇದ್ದೇ ಇರುತ್ತೆ. ಓಕೆ, ಆವಾಗ ಸೊ ದಟ್ ನೀವು ನೋಟಿಫಿಕೇಶನ್ ಆನ್ ಮಾಡಿದ್ರೆ ನಾನು ವೀಡಿಯೋ ಪೋಸ್ಟ್ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ನನ್ನ ವೀಡಿಯೋಸ್ ನೋಡ್ಬೋದು. ನೋಡಿ, ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ನೀವು ಮಾತ್ರ ನೋಡಬೇಡಿ, ವೀಡಿಯೋನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಸ್ವಲ್ಪ ನಾಲೆಜ್ ಎಲ್ಲ ಸಿಗುತ್ತೆ ನಾನು ಹೇಳೋದ್ರ ಬಗ್ಗೆ. ಓಕೆ, ನಾನು ಲೈಕ್ ನನ್ನ ಡೈಲಿ ಏನೇನು ಸಿಗ್ತಾ ಇರುತ್ತೆ ಟಾಪಿಕ್ಕು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ನಾನು ಮಾತ್ರ, ನೀವು ಮಾತ್ರ ತಿಳಿದ್ರೆ ಹೆಂಗೆ, ನಾವು ನೀವಿಬ್ರು ಮಾತ್ರ ತಿಳ್ಕೊಂಡ್ರೆ ಹೆಂಗೆ, ಬಾಕಿ ಇರೋರ್ಗು ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಆಮೇಲೆ ವೀಡಿಯೋ ಲಾಸ್ಟಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ವೀಡಿಯೋ ಸುಮ್ಮನೆ ಸ್ಟಾರ್ಟಿಂಗಲ್ಲೇ ಡಿಸ್ಲೈಕ್ ಮಾಡಬೇಡಿ. ಓಕೆ, ಅದೊಂದು ಸ್ಮಾಲ್ ರಿಕ್ವೆಸ್ಟ್, ವೀಡಿಯೋ ನೋಡ್ಬಿಟ್ಟು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ವೀಡಿಯೋ ಸ್ಟಾರ್ಟಿಂಗಲ್ಲಿ ಇವಾಗ ಎಷ್ಟೊಂದು ನನ್ನ ವೀಡಿಯೋಸ್ನು, ವೀಡಿಯೋ ನಾನು ಏನು ಲೈಕ್ ಸ್ವಲ್ಪ ಪಬ್ಲಿಷ್ ಮಾಡಿರ್ತೀನಿ, ಪಬ್ಲಿಷ್ ಮಾಡಿ ಒಂದು 2 ಮಿನಿಟ್ಸ್ ಆಗೋವಷ್ಟೊತ್ತಿಗೆ ಡಿಸ್ಲೈಕ್ ಬಂದಿರುತ್ತೆ. ಏನಕ್ಕೆ ಇಂಟ್ರೋ ಚೆನ್ನಾಗಿಲ್ವಾ ಏನು ಅಂತ ಗೊತ್ತಾಗ್ತಿಲ್ಲ, ಸುಮ್ಮನೆ ಡಿಸ್ಲೈಕ್ ಹೊಡಿತಾರೆ. ಸೊ ಅದಕ್ಕೆ ಹೇಳ್ತಾರೆ ವೀಡಿಯೋ ಫುಲ್ಲಾಗಿ ನೋಡಿ, ಫುಲ್ಲಾಗಿ ನೋಡ್ಬಿಟ್ಟು ಡಿಸ್ಲೈಕ್ ಕೊಡಿ, ಐ ಆಮ್ ಹ್ಯಾಪಿ. ಓಕೆ, ಬಟ್ ವೀಡಿಯೋ ಸುಮ್ಮನೆ ಸ್ಟಾರ್ಟಿಂಗಲ್ಲೇ ಒಂದು 2 ಸೆಕೆಂಡ್ಸ್ ಕೂಡ ನೋಡಿರಲ್ಲ, ನಾನು ವೀಡಿಯೋ ಪಬ್ಲಿಷ್ ಮಾಡಿ ಲೈಕ್ ಅವ್ರಿಗೆ ಹೋಗಿ ನೋಡಿರೋ ತಕ್ಷಣ ಡಿಸ್ಲೈಕ್ ಅಂತ ಹೊಡಿಯೋದಲ್ಲ, ಆ ಥರ ಬೇಡ. ನೋಡಿ, ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆಗಲಿ ಅಂದರೆ ಡಿಸ್ಲೈಕ್ ಮಾಡಿ, ಆಮೇಲೆ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್, ಸ್ವಲ್ಪ ಕಮೆಂಟ್ಸು ಬರೀರಿ. ಓಕೆ, ಸೊ ಅದಕ್ಕೆ ನಾನು ಇವತ್ತು ಈ ಥರ ಒಂದು ಟಾಸ್ಕ್ ಇಕ್ಕಿರೋದು, ವೀಡಿಯೋ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಕ್ವಶನ್ ಕೇಳ್ತೀನಿ, ಅದನ್ನ ಕರೆಕ್ಟಾಗಿ ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ನನ್ನ ಸಬ್ಸ್ಕ್ರೈಬರ್ ಇಷ್ಟೊಂದು ಜನ ಇದ್ದೀರಾ ನೋಡೋಣ, ಅಷ್ಟರಲ್ಲಿ ಯಾರು ಲೈಕ್ ಕರೆಕ್ಟ್ ಆನ್ಸರ್ಸ್ ಕೊಡ್ತಾರೆ ಅಂತ. ಸೊ ಇವಾಗ ಏನು ಮಾಡೋಣ, ಟಾಪಿಕ್ಗೆ ಹೋಗೋಣ. ಸೊ ಫ್ರೆಂಡ್ಸ್, ಅವ್ರ ಹೆಸರು ಬಂದ್ಬಿಟ್ಟು ಲೀ ಚಿಂಗ್ ಯುವೆನ್. ಅಪ್ಪ, ತುಂಬ ಡಿಫಿಕಲ್ಟ್ ಆಗಿದೆ ಚೈನೀಸ್ ಹೆಸರಲ್ಲ, ಹಂಗೆ ಚಿಂಗ್ ಯುವೆಂಗ್ ಅಂತೆಲ್ಲ ಇರುತ್ತೆ. ಓಕೆ, ಇವರು ಹುಟ್ಟಿರೋದು 1677 ಇಸ್ವಿಯಲ್ಲಿ, ಆಲ್ಮೋಸ್ಟ್ 300 to 400 ಇಯರ್ಸ್ ಆಯಿತು ಅದಕ್ಕಿಂತ ಮುಂಚೆ ಹುಟ್ಟಿರೋದು. ಅವರು ಆ ಟೈಮಲ್ಲಿ ಚೈನಾ ಇದ್ದಿಲ್ಲ, ಅದು ಬಂದ್ಬಿಟ್ಟು ಕಿಂಗ್ಸ್ ರೂಲ್ ಮಾಡ್ತಿದ್ರು. ಶಿಚುವಾನ್ ಪ್ರೊವೆನ್ಸ್ ಕ್ವಿಂಗ್ ಡೈನೆಸ್ಟಿ ಅಲ್ಲಿ ಹುಟ್ಟಿರೋದು. ಓಕೆ, ಆ ಟೈಮಲ್ಲಿ ಚೈನಾ ಅಂತ ಏನಿದ್ದಿಲ್ಲ, ಈ ಥರ ಪ್ರೊವಿನ್ಸಸ್ಸು ಮತ್ತು ಡೈನೆಸ್ಟಿ ಆ ಥರ ಎಲ್ಲ ಇತ್ತು. ಸೊ ಆ ಟೈಮಲ್ಲಿ ಇವರು ಹುಟ್ಟಿರೋದು 1677. ಅಪ್ಪ, ತುಂಬ ದೊಡ್ಡದಲ್ವಾ? ಓಕೆ, ಯಾಕಂದರೆ ಹೇಳುವಾಗ ನಮಗೆ ಶಾಕ್ ಆಗ್ಬಿಡುತ್ತೆ ಅಷ್ಟೊಂದು ಲೈಕ್. ಅದು ಹುಟ್ಟಿ ಅವರು ತೀರೋಗಿದ್ದು 1933 ಅಂತ ರೆಕಾರ್ಡಿಕಲ್ ಆಗಿ ಕೊಟ್ಟಿದ್ದಾರೆ. ರೆಕಾರ್ಡಿಕಲ್ ಅಂತ ಹೇಳಿದ್ರೆ ಲೈಕ್ ಅದು ಬಂದ್ಬಿಟ್ಟು ಮಿಲಿಟ್ರಿ ಬೇಸ್ಡ್, ಅವರು ಆ್ಯಕ್ಚುಲಿ ಚೈನೀಸ್ ಆರ್ಮಿಯಲ್ಲಿ ವರ್ಕ್ ಮಾಡಿದರು. ಸೊ ಆ ಟೈಮಲ್ಲಿರೋ ರೆಕಾರ್ಡಿಕಲ್ ಬೇಸ್ ಆಗಿರೋದಂದರೆ ಅವರು ಇಷ್ಟೊಂದು ಆಲ್ಮೋಸ್ಟ್ 256 ಇಯರ್ಸ್ ಬದುಕಿದ್ರು ಅಂತ. ಬಟ್ ಅವ್ರು ಹೇಳ್ತಿದ್ದಾರೆ ಅವ್ರು ಹುಟ್ಟಿರೋದು 1736. ಓಕೆ, ಅವ್ರಿಗೆ 197 ವರ್ಷ ಇರುವಾಗ ಅವ್ರ ಪ್ರಕಾರ ಲೈಕ್ ಅವ್ರು ಹೇಳ್ತಾ ಇರೋದು ಆ ಥರ ಅಂತ. ಬಟ್ ಗೌರ್ಮೆಂಟ್ ಎಲ್ಲ ಹೇಳ್ತಾ ಇರೋದು
ಅವರಿಗೆ 256 ವರ್ಷ ಇದೆ ಅಂತ. ಬಿಕಾಸ್ ನ್ಯೂಯಾರ್ಕ್ ಟೈಮ್ಸ್ ಅವರು ಇವ್ರನ್ನ ಒಂದು ಇಂಟರ್ವ್ಯೂ ತಗೊಬೇಕು ಅಂತಿದ್ರು. ಯಾಕಂದ್ರೆ ಇವರಿಗೆ ಲೈಕ್ ನಾನು ಹೇಳಿದ್ನಲ್ಲ, ಇವರ ಲೈಕ್ 40 ಇಯರ್ಸ್ ಆಗಿರುವಾಗ ಇವರು ಲೈಕ್ ಚೈನಾ ಆರ್ಮಿನ ಸೇರ್ಕೊಂಡಿದ್ರು 40 ವರ್ಷ ಇರುವಾಗ. 70 ವರ್ಷ ತನಕ ಚೈನೀಸ್ ಆರ್ಮಿಯಲ್ಲಿ ಅವರು ಕೆಲಸ ಮಾಡಿದ್ರು. ಬಟ್ 70 ವರ್ಷ ಆಗುವಾಗ ರಿಟೈರ್ಮೆಂಟ್ ಕೊಟ್ಟಿರುವಾಗ ಲೈಕ್ ಆದರೂ ಅವರು ರೆಕಾರ್ಡ್ ಮೇಂಟೈನ್ ಮಾಡಿದರು ಇವರು ಈ ಥರ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತ. ಆವಾಗ ಅವ್ರಿಗೆ ಲೈಕ್ 100 ಬರ್ತಾರೆಗೆ ಇನ್ವಿಟೇಷನ್ ಲೈಕ್ ಒಂಥರ ಕಾರ್ಡ್ ಬರ್ತಿತ್ತು, ಗಿಫ್ಟ್ ಕಾರ್ಡು. ದೆನ್ 150th ಬರ್ತಾರೆಗೆ ಬರ್ತಿತ್ತು. ದೆನ್ 200 ಇಯರ್ಸ್ ಆಗಿರುವಾಗ ಆ ಬರ್ತಾರೆಗೂ ಬಂತು. ಸೊ ಆವಾಗೆಲ್ಲ ಲೈಕ್ ಆಲ್ಮೋಸ್ಟ್ 200 ಅನ್ನುವಾಗ ಎಲ್ಲರೂ ಶಾಕ್ ಆಗೇ ಆಗ್ತಾರೆ. ಯಾಕಂದರೆ ಅದು ಲೈಕ್ ಆ ಟೈಮಲ್ಲಿ 150 ಎಲ್ಲ ಬದುಕಿದ್ದಾರೆ ಅಂತ ಕೇಳಿದ್ದೀನಿ. ಬಟ್ 200 ಎಲ್ಲ ಗೌರ್ಮೆಂಟ್ ಎಲ್ಲರೂ ಶಾಕ್ ಆಗ್ಬಿಟ್ರು ಲೈಕ್ 200 ಇಯರ್ಸ್ ಅಂತಲ್ಲ ಒಬ್ಬ ವ್ಯಕ್ತಿ ಬದುಕಿದಾನ ಹಿಂಗೆ ಎತ್ತ ಅಂತಲ್ಲ. ಆವಾಗ ಲೈಕ್ US ಅಲ್ಲಿರೋ ನ್ಯೂಯಾರ್ಕ್ ಟೈಮ್ಸ್ ಅನ್ನೋರು ಬಂದುಬಿಟ್ಟು ಅವ್ರನ್ನ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಬಂದರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಮೀಟ್ ಆಗೋಷ್ಟೊತ್ತಿಗೆ ಲೈಕ್ ಇವರು ತೀರೋಗಿದ್ರು. ಓಕೆ, ಸೊ ಇವ್ರು ಬಂದುಬಿಟ್ಟು ಎಷ್ಟು ಮದುವೆ ಆಗಿದ್ದಾರೆ ಗೊತ್ತಾ, ಇವರು ಆಲ್ಮೋಸ್ಟ್ 11 ಜನ್ರೇಷನ್ ನೋಡಿದ್ದಾರೆ ಅಂತ ಹೇಳ್ತಿದ್ದಾರೆ. 24 ವೈಫ್ಸ್ ಇದ್ದಾರೆ, 24 ವೈಫ್ ಅವರು ಮದುವೆ ಆಗಿದೆ, 24 ಜನ ಮದುವೆ ಆಗಿದ್ದಾರೆ, 200 ಮಕ್ಕಳಿದ್ದಾರೆ, 200 ಕಿಡ್ಸ್. ಅದು ಲೈಕ್ 200 ಕಿಡ್ಸ್ ಅಂತ ಹೇಳಿದ್ರೆ ಲೈಕ್ 200 ಎಕ್ಸಾಕ್ಟ್ಲಿ 200 ಅಲ್ಲ, ಆ ರೇಂಜಲ್ಲಿ ಅಷ್ಟು ಮಕ್ಕಳಿದ್ದಾರೆ ಇವರಿಗೆ. 24 ಮದುವೆ ಮಾಡಿದ್ದಾರೆ ಅಂದರೆ 200 ಮಕ್ಕಳು ಆ ಟೈಮಲ್ಲೆಲ್ಲ ಇದೇ ಇರ್ತಾರೆ. ಅವ್ರು ಬಂದ್ಬಿಟ್ಟು ಅದು ಅಲ್ಲ ಲೈಕ್ ತುಂಬ ಸ್ಟ್ರಾಂಗ್ ಆಗಿದ್ದರು ವ್ಯಕ್ತಿ, ತುಂಬ ಹೈಟು ಜಾಸ್ತಿ ಇದ್ದರು, ಆಲ್ಮೋಸ್ಟ್ 7 ಫೀಟ್ ಏನೋ ಇದ್ದರು, ದೊಡ್ಡ ಮನುಷ್ಯ ಅಂತೆ. ಯಾಕೆ ಅದು ಅಲ್ಲ ಲೈಕ್ ಅಲ್ಲಿರೋ ಜನಗಳ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮ ತಾತ ನೋಡಿರುವಾಗ ಇವ್ರನ್ನ ಆ ಟೈಮಲ್ಲಿ ಇವ್ರ ತಾತರ ಆಗಿದ್ದರು ಆ ಥರ, ಅಷ್ಟೊಂದು ಏಜ್ ಇತ್ತು ಅವ್ರಿಗೆ. ಬಟ್ ಯಾರಿಗೂ ಅಷ್ಟೊಂದು ರೆಕಾರ್ಡಿಕಲ್ ಆಗಿ ಗೊತ್ತಿಲ್ಲ. ಬಟ್ ಚೈನೀಸ್ ಗೌರ್ಮೆಂಟಲ್ಲಿರೋ ರೆಕಾರ್ಡ್ ಏನಂದರೆ 256 ವರ್ಷ ಬದುಕಿದ್ರು ಅಂತ. ಬಟ್ ಇವ್ರನ್ನ ಲೈಕ್ ಅಲ್ಲಿರೋ ಚೈನೀಸ್ ಆರ್ಮಿಯಲ್ಲಿ ಒಬ್ಬರು ಹೈಯರ್ ಲೈಕ್ ಹೈಯರ್ ಪೊಸಿಷನ್ ಇರೋರು ಇವ್ರು ನೋಡ್ಬಿಟ್ಟು ಇವ್ರು ಇಷ್ಟೊಂದು ವರ್ಷ ಬದುಕಿದಾರಲ್ಲ ಇವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆಸಿದ್ರು ಅವರ ಲೈಕ್ ಇದರಲ್ಲಿ ಅವ್ರ ಆಫೀಸಿಗೆ ಕರೆಸಿದ್ರು. ಸೊ ಆ ಟೈಮಲ್ಲಿ ಅವರು ಕೇಳಿದ್ರು ನೀವು ಇಷ್ಟೊಂದು ವರ್ಷ ಬದುಕಿದ್ರಲ್ಲ ಏನು ನಿಮ್ಮ ಲೈಕ್ ಸೀಕ್ರೆಟ್? ಓಕೆ, ಯಾರಾದರೂ ಕೇಳ್ತೀವಿ ಇಷ್ಟೊಂದು ದಿವಸ ಇಷ್ಟೊಂದು ವರ್ಷ ಬದುಕಿರೋ ಮನುಷ್ಯನ ಹತ್ರ ಪಕ್ಕ ಕೇಳ್ತೀನಿ. ಇವಾಗ ನಾನಾಗಲಿ ನೀವಾಗಿ ಕೇಳ್ತೀವಿ, ಯಾಕಂದರೆ ಅದೊಂಥರ ಲೈಕ್ ಎಲ್ಲ ಮನುಷ್ಯರು ಒಂದು ದಿವಸ ಬದುಕ್ತಾರೆ ಒಂದು ದಿವಸ ಸಾಯ್ತಾರೆ. ಬಟ್ ಅಷ್ಟೊಂದು ವರ್ಷ ಬದುಕಿರುವಾಗ ಎಲ್ರಿಗೂ ಲೈಕ್ ಬದುಕಿರಬೇಕು ಅಂತ ತುಂಬ ಆಸೆ ಇರುತ್ತಲ್ವಾ? ಇವಾಗ ಈಗ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಹೆಂಗಾದರೂ ಲೈಕ್ ಈ ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಎಂತಕ್ಕೆ ಯೂಸ್ ಮಾಡ್ತಾಯಿದ್ದೀವಿ? ಬದುಕಬೇಕು ಅಂತ ಆಸೆಗೋಸ್ಕರ ಅಲ್ವಾ? ಸೊ ಅದೇ ಥರ ಆ ಟೈಮಲ್ಲೂ ಅಷ್ಟೇ ಲೈಕ್ ಅವ್ರು ಅಷ್ಟೊಂದು ವರ್ಷ ಬದುಕಿದ್ದಾರಲ್ಲ ಏನದು ಸೀಕ್ರೆಟ್ ಅಂತ ಕೇಳಿದ್ರು. ಅವ್ರು ಹೇಳಿದ್ದು ಲೈಕ್ 4 ಪಾಯಿಂಟ್ಸ್ ಹೇಳಿದ್ರು ಅವರು. ಓಕೆ, ಅವರು ಲೈಕ್ ಮೇನಾಗಿ ಹೇಳಿದ್ದು ದೆನ್ ಫಸ್ಟ್ ಪಾಯಿಂಟ್ ಏನಂದರೆ ಕೀಪ್ ಎ ಕ್ವೈಟ್ ಹಾರ್ಟ್. ಓಕೆ, ಕೀಪ್ ಅಪ್ ಎಸ್ ಕೀಪ್ ಎ ಕ್ವೈಟ್ ಹಾರ್ಟ್ ಅಂತ. ತುಂಬ ಲೈಕ್ ಜಾಸ್ತಿ ಬಿ ಪಿ ರೈಸ್ ಆಗಬಾರ್ದು, ಎಂಥ ಪ್ರಾಬ್ಲಮ್ ಇದ್ರೂ ಆರಾಮಾಗಿರಬೇಕು. ದೆನ್ ಸಿಟ್ ಲೈಕ್ ಎ ಟಾಟಾಯ್ಸ್, ಸಿಟ್ ಲೈಕ್ ಎ ಟಾಟಾಯ್ಸ್ ಅಂದರೆ ತುಂಬ ಸ್ಲೋ ಆಗಿ ಇರಬೇಕು, ಟಾಟಾಯ್ಸ್ ಥರ ತುಂಬ ಸ್ಲೋ ಆಗಿ ಕುತ್ಕೊಬೇಕು, ನಿಂತ್ಕೊಬೇಕು ಆ ಥರ. ಓಕೆ, ದೆನ್ ವಾಕ್ ಸ್ಪ್ರಿಂಕ್ಲಿ ಲೈಕ್ ಎ ಪಿಜನ್. ಲೈಕ್ ಪಿಜನ್ ನಡೆಯೋ ನೋಡಿದ್ದೀರಾ, ಪಿಜನ್ ಲೈಕ್ ಪಾರಿವಾಳ ನಡೆಯೋ ಥರ ನಡೀಬೇಕಂತೆ. ದೆನ್ ಸ್ಲೀಪ್ ಲೈಕ್ ಎ ಡಾಗ್, ನಾಯಿ ಮಲಗೋ ಥರ ಮಲಗಬೇಕು. ಸೊ ಇದು ಬಂದುಬಿಟ್ಟು ಇವರ ಲೈಕ್ ರೆಗ್ಯುಲರ್ ಇವರು ಫಾಲೋ ಮಾಡ್ತಿದ್ದಿದ್ದಂತೆ ಇವರು. ಅವಾಗ ಇವ್ರು ಲೈಕ್ ಈ ಆರ್ಮಿಯ ಜನರಲ್ ಅಂತಾರೆ ಲೈಕ್ ಸೋಲ್ಜರ್, ಅವರ ಜನರಲ್ ಏನು ಲೈಕ್ ಕೇಳಿದ್ರು ಇದು ನಿಮಗೆ ಎಲ್ಲಿಂದ ಸಿಕ್ತು, ಲೈಕ್ ನಿಮಗೆ ಎಲ್ಲಿಂದ ಗೊತ್ತಾಯಿತು ಅಂತ. ಸೊ ಅವಾಗ ಹೇಳಿದ್ರು ಅವ್ರಿಗೆ 130 ವರ್ಷ ಇರುವಾಗ ಅವರು ಕಾಡಲ್ಲಿ ಹೋಗಿರುವಾಗ, ಕಡಲಲ್ಲಿ ಲೈಕ್ ಈ ಥರ ಸುತ್ತಾಡಕ್ಕೆ ಹೋಗಿರುವಾಗ ಅಲ್ಲಿ ಒಬ್ಬರು ಹೆರ್ಮಿಟ್ನ ಮೀಟ್ ಮಾಡಿದ್ರು. ಹೆರ್ಮಿಟ್ ಅಂದರೆ ಲೈಕ್ ಸನ್ಯಾಸಿ ಅಂತಲೇ ಹೇಳ್ಬೋದು. ಓಕೆ, ಸೊ ಅವ್ರ ಹತ್ರ ಅವರು ಆ್ಯಕ್ಚುಲಿ ಈ ಐಡಿಯಾಸ್ ಕೊಟ್ಟಿದ್ದು ಇವರಿಗೆ. ಅವಾಗ ಹೇಳಿದ್ರು ಅವ್ರಿಗೆ ಎಷ್ಟು ವರ್ಷ ಆಯಿತು ಅಂತ. ಅವಾಗ ಇವ್ರು ಹೇಳಿದ್ರು ಲೈಕ್ ಅವರು ಅರೌಂಡ್ 500 ಇಯರ್ಸ್, 500 ವರ್ಷ ಅವರು 500 ವರ್ಷ ಬದುಕಿದ್ರು ಅಂತ. 500 ಲೈಕ್ 500 ಇಯರ್ಸ್ ಇರುವಾಗ ಅವರು ಈ ಲೈಕ್ ಈ ಸೊಲ್ಯೂಷನ್ಸ್ ಇದು ಬಂದ್ಬಿಟ್ಟು ಇವರ ಡಿಸೈಪಲ್ಸ್ ಲೈಕ್ ಇವರಿಗೆ ಹೇಳ್ಕೊಟ್ಟಿದ್ದು ನಮ್ಮ ಲಿ ಚಿಂಗ್ಯುನ್. ಓಕೆ, ಅವರಿಗೆ ಈ 500 ಇಯರ್ಸ್ ಇರೋರು ಹೇಳ್ಕೊಟ್ಟಿದ್ದು. ಓಕೆ, ಇದು ಬಂದ್ಬಿಟ್ಟು ಲೈಕ್ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಮಾರ್ಷಲ್ ಆರ್ಟ್ ಅಂತಲೇ ಹೇಳ್ಬೋದು. ಅದು ಮಾತ್ರ ಅಲ್ಲ, ತುಂಬ ಮಾರ್ಷಲ್ ಆರ್ಟ್ಸು ದೆನ್ ತುಂಬ ಲೈಕ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಇವರಿಗೆ. ಇದು ಹೆಂಗೆ ಬದುಕೋದು, ಬದುಕಬೇಕಂದ್ರೆ ಏನೇನು ಲೈಕ್ ಡಯಟ್ ಮೇಂಟೈನ್ ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬ ಲೈಕ್ ರೀತಿಯಾಗಿ. ಸೊ ಅದನ್ನೆಲ್ಲ ನಿಮಗೂ ಗೊತ್ತಾಗಬೇಕಂದ್ರೆ ಲೈಕ್ ಇವರೊಂದು ಆರ್ಟಿಕಲ್ ಬೇರೆ ಬರ್ತಿದ್ದಾರೆ, ಟಾಟಾಯ್ಸ್ ಪಿಜನ್ ಡಾಗ್ ಅಂತ.
ನಮ್ಮ ಲೀ ಅವರು, ಲೀ ಅಂತ ಹೇಳೋಣ, ಫುಲ್ ಹೆಸರು ಹೇಳೋದು ಬೇಡ. ಓಕೆ, ನಮ್ಮ ಲೀ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಆ ಆರ್ಟಿಕಲಲ್ಲಿ ಇದೆ ಹೆಂಗೆ ಲೈಕ್ ಇಷ್ಟು ವರ್ಷ ಬದುಕೋದು ಅಂತ. ಬಟ್ ಇವಾಗಿರೋ ಫುಡ್ಡು ಪ್ರಕಾರ ನಾವು ಅಷ್ಟೊಂದು ವರ್ಷ ಎಲ್ಲ ತುಂಬ ಕಷ್ಟ, 100 ಇಯರ್ಸ್ ದಾಟೋದೇ ತುಂಬ ಕಷ್ಟ. ಯಾಕಂದರೆ ನಾನು ಇದು ನೋಡ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡಿದೆ, ಲೈಕ್ ಗೂಗಲ್ ಸರ್ಚ್ ಮಾಡಿದೆ ತುಂಬ ಜಾಸ್ತಿ ವರ್ಷ ಬದುಕಿರೋ ಯಾರು ಇದ್ದಾರೆ ಅಂತ. ಓಕೆ, ಲಿಸ್ಟ್ ಬಂತು, ಲಿಸ್ಟಲ್ಲಿ ಲೈಕ್ ಫಸ್ಟ್ ಏನು ಬಂತು, ಲೇಡೀಸ್ದು ಲಿಸ್ಟ್ ಬಂತು, ವುಮೆನ್ಸ್ ಯಾರು ಅಷ್ಟೊಂದು ವರ್ಷ ಬದುಕಿದ್ದಾರೆ ಅಂತ. ಅದ್ರಲ್ಲಿ ನೋಡ್ಬೇಕಾದ್ರೆ ಲೈಕ್ 122 ಇಯರ್ಸ್ ರೆಕಾರ್ಡಿಕಲ್ ಬೇಸ್ ವೆರಿಫೈಡ್ ಆಗಿರೋರು 122 ಇಯರ್ಸ್. ಫ್ರಾನ್ಸಲ್ಲಿ ಇರೋಬ್ರು ಜೆನಿನಿಯಾ ಕೆಲ್ಮೆಟ್ ಅನ್ನೋರು ಬದುಕಿದ್ದಾರೆ. ಓಕೆ, ಅವ್ರು ಬಂದ್ಬಿಟ್ಟು 122 ಇಯರ್ಸ್ ಬದುಕಿದ್ದಾರೆ. ದೆನ್ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದೆ, ಯಾರಾದರೂ ಒಬ್ಬ ಇಂಡಿಯನ್ ಹೆಸರು ಸಿಗುತ್ತಾ ಅಂತ ಹೇಳ್ಬಿಟ್ಟು ಫುಲ್ ನೋಡಿದೆ. ಬಟ್ ಲೈಕ್ ವುಮೆನ್ಸಲ್ಲಿ ಯಾರೂ ಇದ್ದಿಲ್ಲ. ಅದೇ ಥರ ನಾನು ಲೈಕ್ ವುಮೆನ್ಸಲ್ಲೇ ಇರೋಲ್ಲ ಬಟ್ ಮೆನ್ಸಲ್ಲಿ ಇರಬೇಕಲ್ಲ ಅಂತೇಳ್ಬಿಟ್ಟು ನಾನು ತಿರ್ಗ ಹೋಗ್ಬಿಟ್ಟು ನೋಡಿದೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡುವಾಗ ಅಲ್ಲಿ ನೋಡುವಾಗ ಲೈಕ್ ಫಸ್ಟ್ ಬಂದ್ಬಿಟ್ಟು ಒಬ್ಬರು 166 ಇಯರ್ಸ್ ಅವರು, ಜಪಾನಲ್ಲಿ ಒಬ್ಬರು ಕಿಮೂರ ಅನ್ನೋರೊಬ್ಬರು ಹೆಸರಿತ್ತು. ಆಮೇಲೆ ಹಂಗೆ ಸ್ಕ್ರೋಲ್ ಡೌನ್ ಮಾಡುವಾಗ ನಮ್ಮ 54th ನೋಡುವಾಗ ನನಗೆ ಖುಷಿಯಾಯಿತು. 54th ಇದುವರೆಗೂ ವೆರಿಫೈಡ್ ಆಗಿರೋ ಜಾಸ್ತಿ ದಿನ ಬದುಕಿರೋ ಒಬ್ಬರು ವ್ಯಕ್ತಿ ಹೆಸರು ಅಲ್ಲಿ ನನಗೆ ಕಾಣಿಸ್ತು. ನನಗೂ ಗೊತ್ತಿತ್ತು ಅವ್ರ ಹೆಸರು ಇರುತ್ತೆ ಅಂತ ಆ ಲಿಸ್ಟಲ್ಲಿ. ಓಕೆ, ಅದು ಬಂದ್ಬಿಟ್ಟು ಯಾರು ಅಲ್ಲ, ನಮ್ಮ ಶಿವಕುಮಾರ್ ಸ್ವಾಮಿ, ನಮ್ಮ ಸಿದ್ಧಗಂಗಾ ಸ್ವಾಮಿ. ಅವ್ರು ಬಂದ್ಬಿಟ್ಟು 111 ಇಯರ್ಸ್ 295 ಡೇಸ್ ಬದುಕಿದ್ರು. ಓಕೆ, ಸೊ ಅದೊಂದು ನನಗೆ ಪ್ರೌಡ್ ಮೂಮೆಂಟ್ ಅನಿಸ್ತು, ನಮ್ಮ ಕರ್ನಾಟಕದಲ್ಲಿರೋರೊಬ್ಬರು ಆ ಲಿಸ್ಟಲ್ಲಿ ಇದಾರಲ್ಲ ಅಂತ. ಓಕೆ, ಬೇರೆ ಯಾರೂ ಇಲ್ಲ, ಎಲ್ಲ ನೋಡ್ಬೇಕಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅವರು, ಜಪಾನು, ಬೇರೆ ಕಂಟ್ರೀಸ್ ಅವರೇ ಇದ್ದಾರೆ, ವುಮೆನ್ಸಲ್ಲಿ ಯಾರೂ ಇಲ್ಲ. ಬಟ್ ನಮ್ಮ ಪ್ರಕಾರ ನಮ್ಮ ಅಜ್ಜಿಂದಿರೆಲ್ಲ ತುಂಬ ವರ್ಷ ಬದುಕಿರೋ, ನನ್ನ ಕೇಳಿದ್ದೀನಿ ನಮ್ಮೂರಲ್ಲಿ ಎಷ್ಟೋ ಜನ 120 ವರ್ಷ ಹಂಗೆಲ್ಲ ಬದುಕಿದ್ದಾರೆ ಅಂತ. ಬಟ್ ಅವ್ರು ಯಾರೂ ಅಷ್ಟೊಂದು ಲೈಕ್ ಆರ್ಟಿಕಲ್ಸ್ ಎಲ್ಲ ಕೊಡೋ ಅಷ್ಟೊತ್ತು ಆಗಿಲ್ಲ. ಓಕೆ, ಆ ಟೈಮಲ್ಲಿ ಅಷ್ಟೊಂದೇನು ಫೇಮಸ್ ಆಗಿದ್ದಿಲ್ಲ. ಬಟ್ ಇವಾಗ ಏನಂದರೆ ಲೈಕ್ ನಮ್ಮ ಲೈಕ್ ಸ್ವಾಮೀಜಿ ಅವರು ಹೆಂಗಿದ್ರು ಲೈಕ್ ಗೊತ್ತಿರೋರಲ್ವಾ, ಎಲ್ಲರಿಗೂ ಗೊತ್ತಿರೋರು. ಸೊ ಅವ್ರ ಹೆಸರು ಅಲ್ಲಿ ಬಂತು. ಇನ್ನು ಯಾರು ಅಷ್ಟೊಂದು ವರ್ಷ ಬದುಕ್ತಾರೆ ಅಂತ ನನಗೆ ಅನಿಸ್ತಿಲ್ಲ. ಓಕೆ, ಯಾಕಂದರೆ ಇವಾಗಿರೋ ಸಿಚುವೇಷನಲ್ಲಿ ಹೆಂಗಾದರೂ ಒಬ್ಬ ಮನುಷ್ಯ 50 ದಾಟಿದ್ರೆ ಸಾಕು ಅಂತಿದ್ದೀವಿ ನಾವು ತಿನ್ನೋ ಫುಡ್ಡು ಮತ್ತು ಅದೆಲ್ಲ ನೋಡುವಾಗ. ಇವಾಗಿರೋ ಫುಡ್ಡು, ಎಕ್ಸಸೈಸು, ಡಯಟು ಅದೆಲ್ಲ ನೋಡುವಾಗ 50 ದಾಟೋದೇ ಕಷ್ಟ ಆಗ್ಬಿಟ್ಟಿದೆ. ಅದು ಬೇರೆ ಕೊರೋನಾ ಸಿಚುವೇಷನ್ ಈ ಟೈಮಲ್ಲಿ. ಈ ಟೈಮಲ್ಲಿ ಕೊರೋನಾ ಸಿಚುವೇಷನ್ ಇರುವಾಗ ಇನ್ನೂ ಲೈಕ್ ಇನ್ನೂ ಡೌಟ್ ಆಗ್ತಿದೆ, 30-35 ಎಲ್ಲ ದಾಟೋರು ಕಮ್ಮಿ ಇದ್ದಾರೆ. ಓಕೆ, ಸೊ ನೋಡೋಣ ಇನ್ನು ಏನಾಗುತ್ತೆ. ನಾಳೆ ಇನ್ನೊಂದು ಟಾಪಿಕ್ ತೊಗೊಂಬರ್ತೀನಿ, ಇದೇ ಥರ ಯಾರಾದರೂ ವೆರೈಟಿ ಆಗಿರೋದು ಅಂದರೆ ಯಾವುದೋ ಟ್ರೆಂಡಿಂಗ್ ಇರೋದು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಓಕೆ, ಅಟ್ ಲಾಸ್ಟ್ ಕಮಿಂಗ್ ಟು ದ ಕ್ವಶನ್. ಕ್ವಶನ್ ಏನಂದರೆ 80 ಇಯರ್ಸ್ ಊಟ ಮಾಡ್ದಂಗೆ, ಲೈಕ್ 80 ಇಯರ್ಸ್ ಊಟ ಮಾಡ್ದಂಗೆ ಬದುಕಿದ್ದ ವ್ಯಕ್ತಿ ಯಾರು? ಓಕೆ, ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ವೀಡಿಯೋ ಹೋಗ್ಬಿಟ್ಟು ನೋಡ್ಬೋದು. ವೀಡಿಯೋ ಲಿಂಕು ಇಲ್ಲಿ ಮೇಲೆ ಐ ಬಟನ್ ಇರುತ್ತೆ. ಓಕೆ, ಸೊ ಅದನ್ನ ನೋಡಿ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ವೀಡಿಯೋ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ವೀಡಿಯೋನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೇನಾಗುತ್ತೆ ಅದೆಲ್ಲ ಮಾಡಿ. ನನ್ನ ಇದು ಲೈಕ್ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಬೋದು ನನ್ನ, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಫೇಸ್ಬುಕ್ ನಮ್ಮ ಪೇಜ್ದು ಅದ್ರದ್ದು ಲಿಂಕ್ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿದೆ, ಕ್ಲಿಕ್ ಮಾಡಿದ್ರೆ ಮೀಟಪ್ ಆಗೋಣ. ಓಕೆ, ಸೊ ಇಷ್ಟು ಹೇಳಿ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ವಾರಿಯರ್ಸ್ ಅರುಣ್.